ಗೊತ್ತಾಗೋದಿಲ್ಲ. ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಗರ್ ಇಫ್ ಈಸ್ ಹಿಯರ್ ಇದಾರ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಗರ್, ಅವರು ಕರೆಂಟನ್ನ ಈ ಕಡೆಗೆ ನೀವು ಯಾಕೆ ಕೊಡ್ತಾ ಇದ್ದೀರ ಅಂದ್ರೆ, ನಾವೆಲ್ಲಿ ಬೇರೆ ಎಲ್ಲೂ ಕೊಡ್ತಾ ಇಲ್ಲ, ಏನು ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದೀವಿ ಅಂತಾನೆ ಏನು ಮಾತನಾಡ್ತಾ ಇದ್ದೀರಿ. ಯಾಕೆ ನಿಮಗೆ ನಾಲಿಗೆ ಮೇಲೆ ಹಿಡ್ತಾನೆ ಇಲ್ವಾ? ನಿಮಗೆ ಜನ ಕೇಳೋದು, ನಿಮಗೆ ಆಫೀಸಿಂದ ಕೇಳೋದು, ನಿಮಗೆ ಪಾಕಿಸ್ತಾನಕ್ಕೆ ಕೊಡೋಕ್ಕೆ ಅಥವಾ ಇಂಡಿಯಾ ಕೊಡೋಕ್ಕೆ ಅಂತೇಳಿ ಮಾತಾಡಿದ್ವಾ? ಸಬ್ಮಿಷನ್ಸ್ ಅಲ್ಲ, ಲಿಸನ್ ಲಿಸನ್ ಟು ಮೀ ಪ್ಲೀಸ್. ಫಸ್ಟು ಸಮಸ್ಯೆ ಇದ್ದಾಗ ಜನ ಕೇಳ್ತಾರೆ, ಜನ ಕೇಳಿದ್ದನ್ನ ನಿಮ್ಮ ಆಫೀಸ್ಗೆ ನಾವು ಕಮ್ಯುನಿಕೇಟ್ ಮಾಡೋದು ನಮ್ಮ ಉದ್ದೇಶ ಆಗುತ್ತೆ. ಅದು ಯಾರೇ ಲೀಡರ್ ಸಾರು ಮಾತಾಡಲಿ ಒಂದ, ಬಟ್ ನಿಮ್ಮ ನಾಲಿಗೆನ ಒಂದು ಸ್ವಲ್ಪ ಇತಿಮಿತಿನಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸನ ನೀವು ಮಾಡಬೇಕು. ಇಲ್ಲಾಂದ್ರೆ ನೀವು ಮಾತನಾಡಿದ್ದನ್ನ ನಾನು ನಿಮಗೆ ಹಾಕಿ ತೋರು ಕೂಡ ಕಳಿಸ್ಬೇಕು ಅಂದರೆ ನಿಮಗೆ ಕಳಿಸ್ತೀನಿ, ಇಲ್ಲ ಜಿಲ್ಲಾ ಮಂತ್ರಿ ಕೊಡ್ತೀನಿ. ನೀವು ಮಾತಾಡಿದ್ನ ಯು ಕೆನಾಟ್ ಸ್ಪೀಕ್ ಲೈಕ್ ದಟ್. ಪಾಕಿಸ್ತಾನಕ್ಕೆ ಪವರ್ ಕೊಡ್ತೀವ ಅಂತ ಹೇಳ್ಬಿಟ್ಟು ನೀವು ಪಾಕಿಸ್ತಾನಕ್ಕೆ ತಗೊಂಡ್ಬಿಟ್ಟು ಮಾತಾಡ್ತೀರ ಅನ್ನೋದಾದ್ರೆ ನಿಮ್ಮ ವ್ಯವಸ್ಥೆನಲ್ಲಿ ಯಾವ ವ್ಯವಸ್ಥೆನಲ್ಲಿ ಇದ್ದೀರಾ ನೀವು? ಅಪ್ಪಾ ಸಿ, ಸಮಸ್ಯೆ ಹೇಳೋದಕ್ಕೂ ಕೂಡ ವ್ಯತ್ಯಾಸ ಇದೆ. ವಿ ಆರ್ ನಾಟ್ ಕಂಪೇರಿಂಗ್ ಆ ಸೆಲ್ಫ್. ನೀವು ಪಕ್ಕದ ಜಿಲ್ಲೆ ಕೊಡೋದಕ್ಕೆ ಅಥವಾ ಪಕ್ಕದ ತಾಲೂಕಿಗೆ ಕೊಡೋದಕ್ಕೆ ಹಿಂಗಿದೆ ಸರ್ ಅಂತ ಹೇಳಿದ್ರೆ ಅಥವಾ ಇದಕ್ಕೆ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಜನಕ್ಕೆ ನೀವು ಮಾತನಾಡಬೇಕಾದ್ರೆ ಅವರೇ ರೋಸ್ ಹೋಗಿರ್ತಾರೆ. ನೀವು ಅದ್ರ ಮೇಲೆ ನೀವು ಪಾಕಿಸ್ತಾನಕ್ಕೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಮಾತನಾಡೋದಷ್ಟು ನಿಮಗೆ ಅಡಾಸಿಟಿ ಇದೆ ಅನ್ನೋದಾದ್ರೆ ನಿಮ್ಮ ಅಡಾಸಿಟಿನ ವಿಲ್ ಹ್ಯಾವ್ ಟು ಟೇಕ್ ಇನ್ ಟು ಟಾಸ್ಕ್ ಅಟ್ ದೀಸ್ ಪ್ಲೇಸಸ್ ಓನ್ಲಿ. ಮತ್ತೆ ಎಲ್ಲಿ ತಗೋಬೇಕು ನಾನು? ಯು ಶುಡ್ ಹೋಲ್ಡ್ ಯುವರ್ ಟಂಗ್. ಮಾತಾಡಿಲ್ಲ ಅನ್ನೋದು ಬೇಡ, ಮಾತಾಡಿದ್ದನ್ನ ಬೇಕಾದ್ರೆ ನಾನು ಇಲ್ಲೇ ರೈಟ್ ನೌ ಐ ವಿಲ್ ಪ್ಲೇ. ಹೌ ಕುಡ್ ಯು ಯೂಸ್, ಹೌ ಕುಡ್ ಯು ಯೂಸ್, ಏ ಕೇಳಪ್ಪ ಇಲ್ಲಿ, ಹೌ ಕುಡ್ ಯು ಯೂಸ್, ನೀವು ಹೆಂಗೆ ಯೂಸ್ ಮಾಡಿದ್ರಿ ಪಾಕಿಸ್ತಾನ ಅಂತೇಳಿ? ಜನ ಸಮಸ್ಯೆ ಕೇಳ್ತಾರೆ, ನೀವು ಪಾಕಿಸ್ತಾನ ಇಂಡಿಯಾ ತರ ಮಾತಾಡೋದಾರೆ? ಒಂದು ಆಮೇಲೆ ಇವ್ರು ನಮ್ಮ ಅಶೋಕ್ ನಾಯ್ಕರು ಏನ್ ಹೇಳಿದ್ರಲ್ಲ ಸಿ, ಮೇಜರ್ ಆಗಿ ನಿಮ್ಮ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಯಾರು ಆರ್ ಆರ್ ನಂಬರ್ಸ್ ನ ಹಾಕೊಂಡು ಜನ ಕಾಯ್ತಾ ಇದ್ದಾರೆ, ಒಂದ್ ಕ್ಯೂ ಅವರಿಗೆ ಸಿಗ್ತಾ ಇಲ್ಲ. ದಟ್ ಇಸ್ ವಾಟ್ ಹಿ ವಾಸ್ ಟೆಲಿಂಗ್. ಯಾರು ಅಲ್ಲ ಮಾಡ್ತಾ ಇದ್ದು ಆಮೇಲೆ ಇನ್ನೊಂದೇನು ಮಾಡ್ತಾ ಇದ್ದ ಒಂದೇ ಜಸ್ಟ್ ಫಿನಿಶ್ ಇಟ್. ಇನ್ನೊಂದೇನು ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮ 25 KVA ನೀವು ಮಾಡ್ತಾ ಇರ್ತಕ್ಕಂಥದ್ದನ್ನ ಸೇಮ್ ಇದ್ರಲ್ಲಿ 63 ನೀವು ಅಪ್ಗ್ರೇಡೇಷನ್ ಮಾಡ್ತೀರಿ, ಕಾಯ್ಲಿಂಗ್ ನ 25 ಮಾಡಿದೀವಿ ಅಂತೇಳಿ ದೊಡ್ಡವ್ರಿಗೆ ಇವೆಲ್ಲವೂ ಕೂಡ ಅನುಕೂಲ ಆಗ್ತಾ ಇದಾವೆ. ಯಾರು ಕ್ಯೂನಲ್ಲಿ ಇದ್ದಾರೆ ಅವರಿಗೆ ಅನುಕೂಲ ಆಗ್ತಾ ಇಲ್ಲ. ಇದನ್ನ ಅಪ್ಗ್ರೇಡೇಷನ್ ಮಾಡ್ತಾರೆ, ಒಂದು ತಿಂಗಳು ಕೂಡ ಓಡೋದಿಲ್ಲ, ಮತ್ತೆ ಅದು ಹೋಗುತ್ತೆ, ಮತ್ತೆ ಯಥಾ ಪ್ರಕಾರ ಇದನ್ನ ವಸೂಲಿಗೆ ನಿಂತ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ. ಒಂದು ಸರಿ ನೀವು ಮೆಸ್ಕಾಮ್ನ ಬೇಕಾದ್ರೆ ಸಪರೇಟ್ ಆಗಿ ಕರೀರಿ, ಮಂತ್ರಿಗಳನ್ನ ಕರೀರಿ, ವಿಲ್ ಹ್ಯಾವ್ ಒನ್ ರಿವ್ಯೂ ಅಟ್ ದಿಸ್ ಲೆವೆಲ್. ಜಿಲ್ಲಾ ಮಂತ್ರಿಗಳು ಕೆಲವು ಹತ್ರ ತಾವು ಹೋಗಿ ಬಂದಿದ್ದೀರಿ, ಇನ್ನೂ ಕೆಲವು ಜಾಗಕ್ಕೆ ಹೋಗೋದು ಕೆಟ್ಟ ಸಮಯದ ಅಭಾವ ಇರ್ಬೋದು ಮತ್ತು ಡಿಸ್ಟೆನ್ಸು ವಿಚಾರವಾಗಿ, ಬಟ್ ಮಾಹಿತಿ ಅಂತೂ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಕ್ಷೇತ್ರಗಳ ಮಾಹಿತಿಯನ್ನು ಪೂರ್ಣ ಪ್ರಮಾಣದಲ್ಲಿ ತಂದಿದ್ದೀವಿ. ಇವಾಗ ಎರಡು ಹಂತದಲ್ಲಿ ತಾವಿದನ್ನು ಪರಿಗಣಿಸಬೇಕು ಅಂತೇಳಿ ನಾನು, ಒಂದು ತುರ್ತು ಅಂದರೆ ಇವಾಗ ನಿನ್ನೆ ಮೊನ್ನೆ ಮಳೆ ಬಿದ್ದು ಹಾನಿಯಾಗಿರ್ತಕ್ಕಂಥದ್ದು ಏನಿದ್ದಾವೆ, ಎಸ್ಪೆಷಲಿ ಮನೆಗಳಿಗೆ ಸಾಕು ಮಟ್ಟಿಗೆ NDRF ಅಲ್ಲಿ ಅಥವಾ DC ಅವ್ರ ಹತ್ರ ನಮಗೆ ಫಂಡ್ ಇದ್ದುಬಿಡ್ತದೆ, ಕೊಡ್ತಾರೆ. ಮೇಯ್ನಾಗಿ ನಮಗೆ ಬೆಳೆ ಪರಿಹಾರ ಏನು ರಸ್ತೆ ಮೇಲೆ ಹಾಕ್ಕೊಂಡಿರ್ತಕ್ಕಂಥದ್ದು ಮತ್ತು ಭತ್ತ ಕಟಾವಾಗಿ ಬಂದಿರತಕ್ಕಂಥದ್ದು ಇನ್ನೊಂದು ವಾರ ಬಿಟ್ಟುಬಿಟ್ಟಿದ್ರೆ ಕಟಾವಾಗ್ಬಿಡೋದು, ಅದಿಷ್ಟು ಕೂಡ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಲಾಸಸ್ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಲ್ಪ ಸ್ವಲ್ಪ ಆಗಿದ್ದರೂ ಕೂಡ ಇನ್ನೂ ಕೂಡ ಅಸೆಸ್ಮೆಂಟಲ್ಲಿ ಇವಾಗ ಫೀಲ್ಡಲ್ಲಿ ಇದ್ದಾರೆ DC ಅವರು ಹೇಳಿದಾಗೆ. ಸೊ ಹಾಗಾಗಿ ಅಗ್ರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರು ಮತ್ತು ರೆವಿನ್ಯೂ ಇಲಾಖೆಯವರು ಇವಾಗ ಫೀಲ್ಡಲ್ಲಿದ್ದಾರೆ, ಮನೆಗಳದು ಮತ್ತು ಕೃಷಿ ಇಲಾಖೆದು ಮತ್ತು ತೋಟಗಾರಿಕೆ ಇಲಾಖೆದು ಅಸೆಸ್ಮೆಂಟ್ಸು ಇನ್ನೂ ಕೂಡ ಒಂದೆರಡು ಮೂರು ದಿನದಲ್ಲಿ, ಆದರೂ ಕೂಡ ತುರ್ತಾಗಿ ಕೆಲವು ಮಾಹಿತಿಗಳು ಇಲ್ಲಿ ಬಂದಿದ್ದಾವೆ. ಇದನ್ನು ಭಾಳ ಸೂಕ್ಷ್ಮವಾಗಿ ತಾವು ಪರಿಗಣಿಸ್ಬೋದು, ಯಾಕಂದರೆ ಎಸ್ಪೆಷಲಿ ಭತ್ತ ಮತ್ತು ಜೋಳ ರಸ್ತೆ ಮೇಲೆ ಹಾಕೊಂಡಿರ್ತಕ್ಕಂಥದ್ದು ಮತ್ತು ಕಟಾವಿಗೆ ನಿಂತಿರ್ತಕ್ಕಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅಂದರೆ
ಭಾಳಷ್ಟು ಭಾಳ ದೊಡ್ಡ ಪ್ರಮಾಣ ಅಂತ ನಾನೇನು ಹೇಳೋದಿಲ್ಲ. ಭಾಳ ಯಥೇಚ್ಛವಾಗಿ ಹೋದ ಸರಿ ಪ್ರವಾಹ ಬಂದಾಗ ಒಂದೇ ಸರಿಗೆ ಹೋಗ್ಬಿಟ್ಟಿದೆ ಅನ್ನೋ ಆ ಪ್ರಮಾಣದಲ್ಲಿ ಇಲ್ಲ. ಬಟ್ ಏನಾಗಿದೆ ಇದು, ಇದು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದಂಥ ರೈತರು. ಹಾಗಾಗಿ ಇದನ್ನು ಒಂದು ಸ್ವಲ್ಪ ತಕ್ಷಣ ಪರಿಗಣಿಸ್ಬೇಕು. ಅದೇ ಇನ್ನೊಂದು ಎರಡನೇ ಹಂತದ್ದು ಯಾವುದು ಅಂದರೆ, ನಮಗೆ ಹೋದ ಸರಿ ನಾವು 2 ವರ್ಷದ ಪ್ರವಾಹದಲ್ಲಿ ನಾವು ಕೆರೆಕಟ್ಟೆಗಳಿಗೆ ಮತ್ತು ರಸ್ತೆಗಳಿಗೆ ಇದಕ್ಕೆಲ್ಲದಕ್ಕೂ ಕೂಡ ನಾವು ಪರಿಹಾರವನ್ನೇ ಕೇಳ್ತಾನೆ ಇದ್ದೀವಿ. ಫಾರ್ ಅನ್ಫಾರ್ಚುನೇಟ್ಲಿ ಒಂದು ನಮಗೆ ಅದು ಬರಲೇ ಇಲ್ಲ. ಇವಾಗ ಮೊನ್ನೆ ತಾನೇ ಒಂದು ಸ್ವಲ್ಪ ಆ್ಯಸ್ ಅಗೇನ್ಸ್ಟ್ ಒಂದು 69 ಕೋಟಿಗೆ ನಮಗೆ 2.5 ಕೋಟಿ ಅಂತೆ 3 ಕೋಟಿ ಅಂತೆ ಒಂದು ಸ್ವಲ್ಪ ರಿಲೀಸ್ ಮಾಡಿದ್ದಾರೆ. ಆ್ಯಸ್ ಅಗೇನ್ಸ್ಟ್ ಎಷ್ಟು 69 ಕೋಟಿ ನಾವು ಪ್ರಸ್ತಾವನೆ ಕಳಿಸಿದ್ದಕ್ಕೆ. ಸೊ ಈಗ ಇದೇ ಸೇಮ್ ರಸ್ತೆಗಳು ಮತ್ತು ಸೇಮ್ ಕೆರೆಕಟ್ಟೆಗಳು ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಗಳಿರ್ಬೋದು ಅಥವಾ ಅಂಗನವಾಡಿಗಳಿದ್ದು ಒಂದು ಸ್ವಲ್ಪ ಆ ಕಡೆಗೆ ನೀವು ಹಳೇದನ್ನು ನೀವು ಗಮನ ಹರಿಸಲಿಲ್ಲ ಅಂದರೆ ದ ಡ್ಯಾಮೇಜಸ್ ವಿಲ್ ಬಿ ಎಗೇನ್ ಸಿವಿಯರ್. ಹಾಗಾಗಿ ಭಾಳಷ್ಟು ಕಡೆಗೆ ಇದನ್ನು ನೀವು ಗಮನ ಹರಿಸ್ಬೇಕಾದಂಥ ಅವಶ್ಯಕತೆಗಳಿದ್ದಾವೆ. ಇವಾಗೇನಾದರೂ ಒಂದು ಸ್ವಲ್ಪ ಮತ್ತೆ ಅದೇ ರೀತಿ ಮಳೆ ಅಥವಾ ಇನ್ನೊಂದು ಏನಾದರೂ ತುರ್ತಾಗಿರ್ತಕ್ಕಂಥ ಒಂದು ಫ್ಲ್ಯಾಶ್ ಫ್ಲೈಟ್ಸ್ ಏನಾದರೂ ಬಂತು ಅಂದರೆ, ಅಲ್ಲ ಫ್ಲ್ಯಾಶ್ ರೈನ್ಸ್ ಕ್ಲೌಡ್ ಬರ್ಸ್ಟ್ ಆಗೇನಾದ್ರು ಬಂತು ಈ ಥರ ಆಯಿತು ಅಂದರೆ ಮತ್ತೆ ಹಿಂದೆ ಆಗಿರ್ತಕ್ಕಂಥ ಡ್ಯಾಮೇಜನ್ನು ಕೂಡ ತಡ್ಕೊಳಕ್ಕಾಗದೇ ಕಂಡೀಷನ್ಸ್ ಆಗುತ್ತೆ. ಯಾಕಂದರೆ ಇವಾಗ ನಮಗೆ ದುಡ್ಡು ರಿಲೀಸ್ ಆಗಿದ್ದೆ ಸುಮಾರು 1 ವಾರ 15 ದಿನದಲ್ಲಿ ನಮಗೆ ಕಮ್ಯುನಿಕೇಟ್ ಆಗಿದೆ. ಈಗ ದುಡ್ಡು ಕಮ್ಯುನಿಕೇಟ್ ಆಗಿದೆ. ಇವಾಗ ಮಳೆ ಇದನ್ನು ಟೆಂಡರ್ ಪ್ರೋಸೆಸ್ ಮಾಡ್ಕೊಂಡು ಇವಾಗ ಮರಳ ಚೀಲದಲ್ಲಿ ಮತ್ತೊಂದರಲ್ಲಿ ಹಾಕ್ಕೊಂಡು ಟಾರ್ಪಲ್ ಹಾಕ್ಕೊಂಡು ಇವಾಗ ನಡೀತಾ ಇದೆ. ಇವಾಗ ಕೆಲಸ ಮಾಡೋದಕ್ಕೆ ಟೆಂಡರ್ ಪ್ರೋಸೆಸ್ಸು ಇದನ್ನೆಲ್ಲ ಮಾಡೋದಕ್ಕೆ ನಿಮಗೆ ಗೊತ್ತಿದ್ದಾಗೆ ಇದೆಲ್ಲದೂ ಒಂದು ಸ್ವಲ್ಪ ತಿಂಗಳುಗಟ್ಟಲೆ ಇವಾಗ ಕೆಲಸ ಮಾಡೋದಕ್ಕೂ ಆಗದೇ ಇರೋ ಕಂಡೀಷನ್ಸ್ನಲ್ಲಿ ನಾವು ಇದ್ದೀವಿ ಕೆರೆಕಟ್ಟೆಗಳು. ಯಾಕಂದರೆ ಮತ್ತೆ ನೀರು ಬರ್ತಾ ಇದೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ನೀವು ಇಮಿಡಿಯೇಟಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥವ್ರ ಜೊತೆ ಮಾತನಾಡಿ ಡಿಸ್ಟ್ರಿಕ್ಟಿನ ಕಂಡೀಷನ್ಸು. ಯಾಕಂದರೆ ಶಿವಮೊಗ್ಗ ಜಿಲ್ಲೆಗೆ ಅತಿ ಹೆಚ್ಚು ರೈನ್ಫಾಲ್ ಆಗಿರ್ತಕ್ಕಂಥದ್ದು 700 ಡಾಟ್ ಮಿಲಿಯನ್ MM ರೈನ್ಸ್ ಆಗಿರ್ತಕ್ಕಂಥದ್ದು ಸ್ಟೇಟಲ್ಲಿ ಹೈಯೆಸ್ಟ್ ಇದೆ. ಹಾಗಾಗಿ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ತಮ್ಮನ್ನು ನಾನು ವಿನಂತಿ ಮಾಡ್ಕೊಳ್ತೀನಿ. ಇನ್ನು ಬೆಳೆ ಪರಿಹಾರಗಳು ಇದೆಲ್ಲದನ್ನು ಏನು ನಾನು ಹೊಸದಾಗಿ ಏನು ಹೇಳಬೇಕಾಗಿಲ್ಲ. ಎಲ್ಲ ತಾಲೂಕಿನಲ್ಲೂ ಎಲ್ಲ ಜಿಲ್ಲೆಗಳಿದ್ದಂಗೆ ಇಲ್ಲೂ ಕೂಡ ಇರ್ತದೆ. ಬಟ್ ಈ ಬೆಳೆಗೇನಿದೆ NDRF ಗೈಡ್ಲೈನ್ಸ್ ಪ್ರಕಾರ ಇದಕ್ಕೆ ಕೆಲವರ ಹತ್ರ ಅಪ್ಲೈ ಆಗೋದಿಲ್ಲ. ಹಾಗಾಗಿ ಔಟ್ ಆಫ್ ದ ವೇ ಇದನ್ನು ಹೋಗಿ ನೀವು ಇದಕ್ಕೆ ಸಹಕಾರ ಕೊಡಲಿಲ್ಲ ಅಂದರೆ ರೈತರು ತಂದುಬಿಟ್ಟು ಭಾಳನೇ ಅಂದರೆ ಭಾಳನೇ ತೊಂದರೆಗಳಲ್ಲಿ ಅನುಭವಿಸ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ತಕ್ಷಣಕ್ಕೆ ಸರ್ಕಾರದ ಗಮನಕ್ಕೆ ತಂದುಬಿಟ್ಟು ಇದನ್ನು ಮಾಡಿಕೊಡಬೇಕು. ಬಟ್ ಮೇಜರಾಗಿ ನಮಗೆ ತಮ್ಮ ಕಡೆಯಿಂದ ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ರೆಸ್ಟ್ ಆಫ್ ದ RDPR ಇಲಾಖೆ ನಮ್ಮ JJM ಪೈಪ್ ಹಾಕಿರ್ತಕ್ಕಂಥ ಲೆವೆಲ್ಸ್ ಏನಿದ್ದಾವೆ ನಮಗೆ ಮೇಜರ್ ಡ್ಯಾಮೇಜಸ್ ಆಗ್ತಾ ಇರೋದೇ JJM ಎನಿ ಪೈಪ್ ಲೈನ್ಸ್ ನಾವು ಇರಿಗೇಷನ್ ಹಾಕೊಂಡಿದ್ದೀವಿ ಅಥವಾ JJM ಪೈಪ್ಸ್ ಹಾಕೊಂಡಿದ್ದೀವಿ ಅಥವಾ PWD ಏನಾರು ಆ ಏರಿಯಾ ನಮಗೆ ಕೊಲ್ಯಾಪ್ಸ್ ಆಗ್ತಕ್ಕಂಥದ್ದು ಈ ಪ್ರಮಾಣದಲ್ಲಿ. ನಾರ್ಮಲ್ ರೇಂಜಿಗಾಗಿದ್ದರೆ ಇಟ್ ವುಡ್ ಹ್ಯಾವ್ ಸೆಟಲ್ಡ್ ಡೌನ್. ಬಟ್ ಈ ಥರ ಹಿಂಗೆ ಫ್ಲ್ಯಾಶ್ ರೇಂಜ್ ಬಂದಾಗ ಈ ಥರ ಬಂದಾಗ ನಮಗೆ ಭಾಳ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ಓವರ್ ಫ್ಲೋ ಆಫ್ ದ ಪೈಪ್ ಲೈನ್ಸ್ ಮೇಲೆ ಕೊಚ್ಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ನವರು ಕೂಡ ಗಮನ ಹರಿಸ್ಬೇಕು. ನೀವು ಪೈಪ್ ಲೈನ್ಸ್ಗಳನ್ನ ಮತ್ತೊಂದನ್ನು ಮಾಡಿದಾಗ ಮೇಕ್ ಶ್ಯೂರ್ ದಟ್ ಯು ಫಿಲ್ ಇಟ್ ಅಪ್ ಇನ್ ದ ಎಕ್ಸಾಕ್ಟ್ ವೇ. ಇಲ್ಲಾಂದರೆ ನಮಗೆ ಡ್ಯಾಮೇಜಸ್ಸು ಸಣ್ಣ ಪ್ರಮಾಣದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು ಅದನ್ನು ನಾವು 10 ಪಟ್ಟು 20 ಪಟ್ಟು ಜಾಸ್ತಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಸೊ RDPRಿಂದ ಇರ್ಬೋದು, ಎರಿಗೇಷನ್ ಇರ್ಬೋದು, PWDಯಿಂದ ಅದರ್ ಇದು ಲೇಯಿಂಗ್ಸ್ ಆಫ್ ದ ಪೈಪ್ಸ್ ಇರ್ಬೋದು, ಅಥವಾ ನಿಮ್ಮದೇನು ಸೈಡ್ ಕೇಬಲಿಂಗ್ ಹಾಕ್ತಕ್ಕಂಥದ್ದು ಇರ್ಬೋದು, ನೀವು ಟೆಲಿಫೋನ್ ಲೈನ್ಸ್ಗೆ ಮತ್ತೊಂದಕ್ಕೆ ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿದ್ದಾವೆ, ದೋಸ್ ಆರ್ ದ ಏರಿಯಾಸ್ ವಿ ಆರ್ ಫೈಂಡಿಂಗ್ ಇಟ್ ವೆರಿ ವೆರಿ ಡಿಫಿಕಲ್ಟ್ ಟು ಟ್ಯಾಕಲ್. ಸೊ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ತಗೋಬೇಕು. DC ಅವರಿಂದ ಮತ್ತು ಇದಕ್ಕೆ ಟೆಲಿಫೋನು ಮತ್ತು ಇದಕ್ಕೆ ಅವರು ಏನು ಆಪ್ರೇಟರ್ಸ್ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ರೀಸೆಂಟಾಗೂ ಕೂಡ ಮಾಡಿದ್ದಾರೆ. JJM ನಮಗೆ ಭಾಳನೇ ಅಂದರೆ ಭಾಳನೇ ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ತಗೋಬೇಕು ಅಂತೇಳಿ ವಿನಂತಿ ಮಾಡ್ಕೊತೀನಿ. ಮತ್ತು ಮಾನ್ಯ ಜಿಲ್ಲಾ ಮಂತ್ರಿಗಳಿಗೆ ಸೊರಬ ಕ್ಷೇತ್ರದ್ದೇನಿದೆ ನಾನು ಮಾಹಿತಿನ ಕೆಲವು DC ಗಮನಕ್ಕೆ ಬಂದಿದೆ. ಇವತ್ತು ಬೆಳಗ್ಗೆವರೆಗೂ 10:30 ನಾವು ಇದನ್ನು ರೆಡಿ ಮಾಡಿಕೊಟ್ಟಿದ್ದೀವಿ. ನಾನು ನಿಮಗೆ ಇದನ್ನು ಕಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ನಾವು ಒಂದು ಸ್ವಲ್ಪ ಅಲ್ಲಿ ಕೊಟ್ಬಿಡಿ. ಸೊ ಇಷ್ಟು ವಿಚಾರ. ತುರ್ತಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಮನೆಗೆ ಇದಕ್ಕೆ ಕೊಡೋದಕ್ಕಂತೂ ತಮ್ಮ ಹತ್ರ ಇದೆ. ಬಟ್ ಈ ಬೆಳೆಗೆ ಏನಿದೆ ಜೋಳಕ್ಕೆ ಮತ್ತು ಹೋಟೆಲ್ ಓಪನ್ ಆದ ತಕ್ಷಣ ನಾವು ಸ್ಟಾರ್ಟ್ ಮಾಡಿ ಕೊಡಿಸ್ಕೊಡ್ತೀವಿ.
ಬಟ್ ಎನ್ ಡಿ ಎಫ್ ಗೈಡ್ಲೈನ್ಸ್ ಪ್ರಕಾರ ಕೊಟ್ಟರೆ ಭಾಳ ಅತಿ ಅಂದರೆ ಅತಿ ಕಡಿಮೆನಲ್ಲಿದೆ ಅದು. ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೋದ ಸರಿ ಏನು ಮಾಡಿದರು ಅಂದರೆ ಅಸೆಂಬ್ಲಿಲೇ ಅದನ್ನು ಅನೌನ್ಸ್ ಮಾಡಿದರು. ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ನಿಯರ್ಲಿ ಅದನ್ನ 8.5-9,000 ಇದ್ದದನ್ನು ಔಟ್ ಆಫ್ ದ ವೇ ಹೋಗ್ಬಿಟ್ಟು 13,000 ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಯು ಸ್ಟಿಕ್ ಆನ್ ಟು ದಟ್ ಗೈಡ್ಲೈನ್ಸ್, ಇಟ್ ಈಸ್ ಗುಡ್. ಬಟ್ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್, ಐ ಡೋಂಟ್ ನೋ ನಿಮ್ಮ ಇತಿಮಿತಿ ಎಷ್ಟಿದೆಯೋ ನನಗೆ ತಿಳಿದು, ಬಟ್ ಸರ್ ಮಾನ್ಯ ಮುಖ್ಯಮಂತ್ರಿಯೂ ಒಂದು ಫ್ಲೋರ್ ಆಫ್ ದ ಹೌಸ್ ಮೊನ್ನೆ ಏನು ಡಿಕ್ಲೇರ್ ಮಾಡಿದ್ದಾರೆ ಅದ್ರ ಪ್ರಕಾರ ಮಾಡೋದು ಭಾಳ ಸೂಕ್ತ ಅಂತ ಹೇಳಿ ನನ್ನ ಅಭಿಪ್ರಾಯ. ಸರ್, ಈಗ ನಮ್ಮ ಸರ್ ಮಾತಾಡ್ತಾರೆ, ನಮ್ಮ 5 ನಿಮಿಷ ಒಂದೇ ಒಂದು ವಿಷಯ ಸರ್, ಯಾಕೆ ನಮ್ಮ ಎನ್ ಡಿ ಆರ್ ಎಫ್ ನಮ್ಮ ಪ್ರಕಾರ ಕೂಡ ಕೇಳಿದ್ರೆ ಸರ್ ಮುಂದೆ ಏನು ತೀರ್ಮಾನ ತಗೋತಾರೆ ಸರ್ ಕ್ಯಾಬಿನೆಟ್ ಅಲ್ಲಿ? ತಾವು ಬಂದು ಮುಖ್ಯಮಂತ್ರಿಗಳು ಈಗಾಗಲೇ ನಮ್ಮ ವರದಿನ ಮಾನ್ಯ ಮುಖ್ಯಮಂತ್ರಿಗೆ ರೆವಿನ್ಯೂ ಮಿನಿಸ್ಟ್ರಿಗೂ ಕೂಡ ನಾನು ಇವತ್ತು ತಲುಪಿಸಿದ್ದೀನಿ ಅವರಿಗೆ ಇಂಡಿವಿಜುವಲ್ ಆಗಿ ಎಲ್ಲರಿಗೂ ಕೂಡ ಅವ್ರ ಆಫೀಸ್ಗಳಿಗೆ ತಲುಪಿಸಿರ್ತೀನಿ. ಬಟ್ ತಾವು ಇಲ್ಲಿಗೆ ವಸ್ತುಸ್ಥಿತಿ ನೋಡಿರೋದ್ರಿಂದ ಮತ್ತು ಮೀಟಿಂಗ್ನ ಕಂಡಕ್ಟ್ ಎಸ್ ಇವಾಗ ಹೇಗಿದ್ರು ತಮ್ಮ ಹತ್ರ ಅಂತೂ ಎಲ್ಲ ಮಾಹಿತಿ ಇದೆ. ಡಿ ಸಿ ಅವ್ರ ಡಿಸ್ಟ್ರಿಕ್ಟ್ ಅಂತೂ ಕೊಟ್ಟೇ ಕೊಡ್ತಾರೆ ಈ ಮೀಟಿಂಗ್ನಿಂದ ತಮಗೆಲ್ಲದು ವರದಿಗಳು ಬರ್ತವೆ. ಇದನ್ನು ಕನ್ಸಾಲಿಡೇಟೆಡ್ ರಿಪೋರ್ಟ್ನ ಇನ್ನೊಂದು ಸರಿ ತರಿಸ್ಕೊಂಡು ಎಲ್ಲದನ್ನು ಆಲ್ ಡಿಪಾರ್ಟ್ಮೆಂಟ್ಸ್ ಎಲ್ಲದನ್ನು ಶಾಲೆಗಳು ಕಟ್ಟಡಗಳು ಮತ್ತು ಇದು ಎಲ್ಲದನ್ನು ಕೂಡ ನೋಡಿಬಿಟ್ಟು ಮಾಡೋದು ಭಾಳ ಸೂಕ್ತ ಅಂತೇಳಿ ನಾನು ಹಾಂ ಮಾಡಿದರೆ ಒಳ್ಳೇದು ಮಾಡಿಬಿಟ್ಟು ಒಂದು ಸರಿ. ಬಟ್ ಒಂದು ಸ್ವಲ್ಪ ಇಲಾಖೆವಾರು ಒಂದು ಸ್ವಲ್ಪ ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಒಂದು ಸ್ವಲ್ಪ ಅವ್ರಿಗೆಲ್ಲ ಒಂಚೂರು ಡೈರೆಕ್ಷನ್ಸ್ ಕೊಡಿ. ಮೊನ್ನೆ 2 ಸರಿ ಬಿರುಗಾಳಿ ಬಂದಾಗ ಎಸ್ಪೆಷಲಿ ಮೆಸ್ಕಾಮ್ನರ್ ಅಂತೂ ದೇ ವೆಂಟ್ ಔಟ್ ಆಫ್ ದ ವ್ಯಾಂಡ್ ಡನ್ ದೇ ಗುಡ್ ಜಾಬ್. ವಿತಿನ್ 24 ಅವರ್ಸು ಎಲ್ಲದನ್ನೂ ನಮಗೆ ಪವರ್ ಸಪ್ಲೈಸ್ ಕೊಟ್ಟು ದೇವ್ ಡನ್ ಎ ಗುಡ್ ಜಾಬ್. ಬಟ್ ಅದೇ ರೀತಿಯಲ್ಲಿ ಒಂದು ಸ್ವಲ್ಪ ಬೇರೆ ಇಲಾಖೆಗಳು ಕೂಡ ಒಂದು ಸ್ವಲ್ಪ ಇದು ಮಾಡಬೇಕು. ಮಳೆಗಾಲದಲ್ಲಿ ಅಂತೂ ಈ ಥರ ಏನು ಹೊಸದೇನಲ್ಲ, ಬಟ್ ನಮಗೆ ಕಾಶಿಯಸ್ ಆಗಿರ್ತಕ್ಕಂಥ ಅವಶ್ಯಕತೆಗಳು ಇದ್ದಾವೆ. ಅನ್ಎಕ್ಸ್ಪೆಕ್ಟೆಡ್ ಆಗಿರೋದ್ರಿಂದ ಆದರೂ ಬರುವಂಥ ಜನಗಳು ನಾವು ಹುಷಾರಾಗಿ ಅಡ್ವಾನ್ಸ್ ಆಗಿ ನಾವು ಪ್ರಿಪೇರ್ ಆಗೋಣ. ಏನಿಲ್ಲ, ಹೋದ ವರ್ಷ ಡ್ಯಾಮೇಜ್ ಆಗಿದ್ದು ಮರಳು ಚೀಲದಲ್ಲಿ ನಿಂತಿದ್ದಾವೆ ಸುಮಾರಷ್ಟು 69 ಕ್ರೋಸ್ ಎಲ್ಲ ಶಾಲೆಗಳಿರ್ಬೋದು. ಶಾಲೆಗೆ ಒಂದು ಸ್ವಲ್ಪ 1.5-2 ಲಕ್ಷ ಮಾನ್ಯ ಅರ್ಲಿಯರು ಸನ್ಮಾನ್ಯ ಈಶ್ವರಪ್ಪನವರು ಇದ್ದಾಗ ಒಂದು ಡಿಸಿಷನ್ ತಗೊಂಡಿದ್ವಿ. ಪೂರ್ಣ ಪ್ರಮಾಣದಲ್ಲಿ ಎಷ್ಟು ಲಾಸಸ್ ಆಗಿದೆಯೋ ಅದನ್ನು ನಾನು ಒಟ್ಟಿಗೆ ತುಂಬಿಕೊಟ್ಬಿಡ್ತೀನಿ. 1.5 ಲಕ್ಷ 2 ಲಕ್ಷದಂತೆ ಕಾಮನ್ ಆಗಿ ಕೊಡೋದು ಬೇಡಿ. ಕೆಲವು ಶಾಲೆಗೆ ಜಾಸ್ತಿ ಬೇಕಾಗುತ್ತೆ, ಕೆಲವು ಶಾಲೆಗೆ ಕಡಿಮೆ ಬೇಕಾಗುತ್ತೆ. ಇದು ನನ್ನ ಅಸೆಸ್ಮೆಂಟ್ನ ನೋಡಿಬಿಟ್ಟು ಮಾಡೋಣ ಅಂತ ಹೋದ ಸರಿ ಇದೇ ಜಿಲ್ಲಾ ಪಂಚಾಯತಿನಲ್ಲಿ ನಾವು ಮೀಟಿಂಗ್ನಲ್ಲಿ ನಾವು ಅದನ್ನು ಡಿಸಿಷನ್ನ ತಗೊಂಡಿದ್ವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ನಾವು ಅಲ್ಲ ರಿಪೇರಿಗೆ ಇವಾಗ ರಿಪೇರಿಗೋಸ್ಕರ ಕೊಡ್ತಾ ಇದ್ದೀರ ತಾವು? ಡ್ಯಾಮೇಜ್ ಆಗಿರೋದು ಡ್ಯಾಮೇಜ್ ಆಗಿರೋದಕ್ಕೆ ಒಂದು ಸ್ವಲ್ಪ ಕಾಮನ್ ಆಗಿ ಕೊಡಕ್ಕೆ ಹೋದ್ರೆ ಬಹಳ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.